ತಾಲೂಕಾ ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳನ್ನು ಆಲಿಸಿದ ಉಭಯ ಶಾಸಕರು. ತಾಲೂಕಿನ ಮಿನಿ ವಿಧಾನಸೌಧ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ರಾಯಬಾಗ್ ತಾಲೂಕಾ ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರ ಕುಂದುಕೊರತೆಗಳ ಸಭೆ ತಹಸೀಲ್ದಾರ್ ರಿಯಾಜುದ್ದೀನ್ ಬಾಗವಾನರ ಅಧ್ಯಕ್ಷತೆಯಲ್ಲಿ ಸೋಮವಾರ ನಡೆಯಿತು. ಸಭೆಯಲ್ಲಿ ರಾಯಬಾಗ್ ಶಾಸಕರಾದ ದುರ್ಯೋಧನ ಐಹೊಳೆ, ಕುಡ್ಚಿ ಶಾಸಕರಾದ ಪಿ ರಾಜು ಹಾಜರಿದ್ದರು. ಪ್ರಾರಂಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕ ಪತ್ತಾರಿಯವರಿಂದ ಸಭೆಗೆ ಆಗಮಿಸಿದ ಉಭಯ ಶಾಸಕರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ಸ್ವಾಗತಿಸಲಾಯಿತು. ಸಭೆಯಲ್ಲಿ ಉಪಸ್ಥಿತರಿದ್ದ ಮುಖಂಡರಾದ ಗಣೇಶ್ ಕಾಂಬ್ಳೆ, ಮಹಾವೀರ ಐಹೊಳೆ, ಅನಿಲ್ ಸಾನೆ, ಸೀತಾರಾಮ್ ಬಿರ್ಡೆಯವರು ರಾಯಬಾಗ್ ಪಟ್ಟಣದ ತಾಲೂಕಾ ಕ್ರೀಡಾಂಗಣಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣ ಎಂದು ನಾಮಕರಣ ಮಾಡಲು ಒತ್ತಾಯಿಸಿದರು. ತಾಲೂಕಿನ ಹರುಗಿರಿ, ನಿಪ್ನಾಳ್ ಮುಂತಾದ ಕಡೆ ಪರಿಶಿಷ್ಟ ಜಾತಿ ಸಮುದಾಯದ ಸ್ಮಶಾನ ಭೂಮಿ ಅತಿಕ್ರಮಣ ಆಗುತ್ತಿದ್ದು ಅದನ್ನು ಸರ್ವೆ ಕಾರ್ಯ ಯಾಕೆ ಮಾಡಿಲ್ಲ ಎಂದು ಮುಖಂಡರಾದ ಮಹೇಶ್ ಐಹೊಳೆ ಪ್ರಶ್ನಿಸಿದರು. ನಂತರ ಮಾತನಾಡಿದ ಗಣೇಶ್ ಕಾಂಬ್ಳೆಯವರು, ಬುದ್ಧ ವಿಹಾರ ನಿರ್ಮಿಸಲು 5 ಎಕರೆ ಜಾಗ ಹಾಗೂ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನ ನಿರ್ಮಿಸಲು ಪ್ರಸ್ತಾವನೆ ಸಲ್ಲಿಸಲು ಈ ಹಿಂದಿನ ಸಭೆಯಲ್ಲಿ ಆಗ್ರಹಿಸಿದ್ದೆ, ಇದಕ್ಕೆ ವಿಳಂಬ ಮಾಡಿದ್ದಕ್ಕೆ ಕಾರಣ ಕೊಡಿ ಎಂದು ಪಟ್ಟು ಹಿಡಿದರು. ತಾಲೂಕಿನ ಮುಗಳ್ಕೋಡ್, ಬಾವ್ಚಿ, ನಿಪ್ನಾಳ್ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಲೋನಿಯ ಪಕ್ಕದಲ್ಲಿ ಹಾಯ್ದು ಹೋಗಿರುವ ನೀರಿನ ಕೆನಾಲ್ ಅನ್ನು ಮುಚ್ಚಿ ಕೃಷಿ ಭೂಮಿಯನ್ನಾಗಿ ಅತಿಕ್ರಮಣ ಮಾಡಿಕೊಂಡಿದ್ದರಿಂದ ಎಸ್ಸಿ ಎಸ್ಟಿ ಜನರಿಗೆ ನೀರಿನ ತೊಂದರೆಯಾಗಿರುತ್ತದೆ. ಕಾರಣ, ಇದನ್ನು ಮರಳಿ ಕೆನಾಲ್ ಮಾಡುವ ಕಾರ್ಯ ಇದುವರೆಗೆ ಪ್ರಾರಂಭಿಸದೆ ಇರುವುದಕ್ಕೆ ಮಹಾವೀರ ಐಹೊಳೆ ಖೇದ ವ್ಯಕ್ತಪಡಿಸಿದರು. ಈ ಎಲ್ಲ ಸಮಸ್ಯೆಗಳನ್ನು 15 ದಿನಗಳಲ್ಲಿ ಪರಿಹರಿಸಲು ಉಭಯ ಶಾಸಕರು ಹಾಜರಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೊಸದಾಗಿರುವ ಗುತ್ತಿಗೆದಾರರಿಗೆ ಈ ಟೆಂಡರ್ ಪ್ರಕ್ರಿಯೆ ಬಗ್ಗೆ ತರಬೇತಿ ನೀಡುವುದು, ರಾಯಬಾಗ್ ಹಾರುಗಿರಿ ಪಟ್ಟಣದಲ್ಲಿ ಆಧುನಿಕ ವಿದ್ಯುತ್ ಸ್ಮಶಾನಕ್ಕೆ ಉಭಯ ಶಾಸಕರು ಮಂಜೂರಾತಿಗೆ ಪ್ರಯತ್ನಿಸಬೇಕೆಂದು ಸಾಗರ್ ಝಂಡೆನವರ್ ಸೂಚಿಸಿದರು. ಜಲಜೀವನ ಯೋಜನೆಯಲ್ಲಿ ಮೀಟರ್ ಅಳವಡಿಸಬಾರದು. ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯಿಂದ ವಿಸರ್ಜನೆಯಾಗುವ ನೀರು ಎಸ್ಸಿ ಎಸ್ಟಿ ಕಾಲೋನಿಯಲ್ಲಿ ಬಂದು ಜನರಿಗೆ ಅನಾರೋಗ್ಯ ಆಗುತ್ತಿದ್ದು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ನಿಪ್ನಾಳ್ ಗ್ರಾಮದ ಕುಡಿಯುವ ನೀರಿನ ಘಟಕ ದುರಸ್ತಿಗೊಳಿಸಬೇಕು. ಹೀಗೆ ಅನೇಕ ಸಮಸ್ಯೆಗಳನ್ನು ಆಯಾ ಗ್ರಾಮಗಳ ಮುಖಂಡರು ಸಭೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ತೋಡಿಕೊಂಡರು. ಒಂದು ವಿಷಯ ಚಿತ್ರ ಯಾಕಂದ್ರೆ ಒಂದು 17-18 ವರ್ಷದಿಂದ ನಮಗೆ ಸ್ಮಶಾನ ಮಂಜೂರಾಗಿದೆ. ಅಷ್ಟೇ 18 ವರ್ಷ ಆಯಿತು. 210 ಬರ್ ಅಂತ ನಮಗೆ ಸ್ಮಶಾನ ಇದೆ. ಇದನ್ನ ಒತ್ತುವರಿ ಮಾಡ್ಕೊಂಡ ಸವರ್ಣಿಯರ ಒತ್ತುವರಿ ಮಾಡಿಲ್ಲ. ಮತ್ತು ಇನ್ನೊಂದ್ರಿ, ಸಮಾಜ ಕಲ್ಯಾಣ ಮಾಡಿದ್ರ 10 ಲಕ್ಷ ರೂಪಾಯಿ ಕಂಪೌಂಡ್ ಏರಿಯಾ ಕಟ್ಟಬೇಕಂತ ಹೇಳಿ ಇದನ್ನ ಮಾಡಿದಾರ, ಮಂಜೂರಾಗೈತಿ. ಅವ್ರು ಎಷ್ಟು ಮಾಡಿದಾರಪ್ಪ ಅಂತಂದ್ರೆ 1 ಲಕ್ಷ ರೂಪಾಯಿದ ಕೆಲಸ ಮಾಡಿದ್ರು. ಒತ್ತುವರಿ ಕೊಡುವ ತಹಸೀಲ್ದಾರ್ ಸಾಹೇಬ್ರ ಒಂದ್ ಸಲ ಬಂದ್ರು, ಅವಾಗೂ ಆಗ್ಲಿಲ್ಲ. ಮುಂದೆ ಪೊಲೀಸ್ ಅಧಿಕಾರಿಗಳು ಅವಾಗೂ ಆಗ್ಲಿ. ಪೇಪರ್ ಏನ್ರಿ ಸಮಾಜ ಕಲ್ಯಾಣ ಅವ್ರು ಏನಂತಾರು, ಏನು ನೀವು ಒಂದು ಆಗ್ತೀನಿ ಇರಬೇಕು ನಮ್ಮ ಸಮಾಜ, ಇಡೀ ಸಮಾಜ ಬಂದೊಳಗ ಅದೇ ಏನಂತಾರು ಅವ್ರ, ಏ ನೀವು ಅಪ್ಪ ಬರ್ಬೇಡ, ತನಿಖೆ ಮಾಡ್ಬೇಡ, ಏ ನೀವು ಅಪ್ಪ ಕೆಲಸ ಮಾಡ್ತಾರೆ, ನೀವು ಎಸ್ ಸಿ ಬಂದು ಹಿಂಗೆ ನೀವು ಹಾಕಿ ಅಂತ ಅಂತಾರೆ. ನಾವು ಎಲ್ಲರೂ ಕೂಡಿದಾಗ ಹಂಗಂತಾರು. ಮತ್ತು ಈಗ 3 ವರ್ಷ ಆಯಿತು ನಾವು ನಿಮ್ಮ ಎಸ್ ಸಿ ಎಸ್ ಟಿ ಮೀಟಿಂಗ್ ನಾಗ ಮಾತಾಡಿದ್ದೀವಿ, ಅದ್ರ ಮೇಲೆ ತಂದಿರ್ಲಿ ನೀವು ಮಾಡಿರೋ ಕೆಲಸ ಇಮಿಡಿಯೇಟ್
ಚಿಂಚಲಿ ಬಂದಾಗ ಸರ್ ಚಿಂಚಲಿ ಆಗಿರ್ಬೋದು ಕಂಕಣವಾರಿ ಆಗಿರ್ಬೋದು ಇನ್ನೂ ಕೆಲವೊಂದು ಕಡೆ ಸರ್ ಸ್ವಲ್ಪ ಕಮೆಂಟ್ ಅಂದ್ರೆ ಆಯಾ ಊರುಗಳನ್ನ ಬಿಜೆಪಿ ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಕಡೆ ಅವ್ರ ಕಡೆ ಒಂದು ರಿಪೋರ್ಟ್ ಬಂದಿಲ್ಲ ಸರ್ವೆ ಮಾಡಿ ನಮ್ ನಿದ್ರಾಗ್ರಿ ಹೊಟ್ಟೆ ಹುಗಿಯಕ ಜಾಗ ಇಲ್ಲ ಸರ್ ಮೊದಲಿ ಎಲ್ಲ ಮನೆಗಳೆಲ್ಲ ಕಟ್ಕೊಂಡ್ರಿ ಸಭೆಯಲ್ಲಿ ಸುರೇಶ್ ಐಹೊಳೆ, ಮಹೇಶ್ ಐಹೊಳೆ, ಮಹಾವೀರ್ ಐಹೊಳೆ, ಸೀತಾರಾಮ್ ಬಿರಡಿ, ನಾಮದೇವ್ ಕಾಂಬ್ಳೆ, ಸಾಗರ್ ಜಂಟೆನವರ್, ಶಿವಾಜಿ ಜುಟದಾರ್, ಶ್ರವಣ್ ಕಾಂಬ್ಳೆ, ಅನಿಲ್ ಸಾನೆ, ವಸಂತ್ ಕಾಂಬ್ಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.